ಇದೀಗ ಕೊನೆ ಬಾರಿಗೆ ತಮಿಳುನಾಡಿನ ಮಾಜಿ ಸಿಎಂ ಎಂ ಕರುಣಾನಿಧಿ ಅವರಿಗೆ ನಮನವನ್ನ ಸಲ್ಲಿಸಲಾಗ್ತಾ ಇದೆ. ಸೇನೆ ಮುಖಾಂತರವಾಗಿ ಸರ್ಕಾರಿ ಗೌರವಗಳು ಕೂಡ ಈಗ ಸಲ್ಲಿಕೆ ಆಗ್ತಿದೆ. ಈಗ ಪುಷ್ಪ ನಮನವನ್ನ ಡಿಎಂಕೆ ಸೇರಿದಂತೆ ಬೇರೆ ಬೇರೆ ಪಕ್ಷದ ರಾಜಕೀಯ ಮುಖಂಡರು ಸಲ್ಲಿಕೆ ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ರಾಷ್ಟ್ರಧ್ವಜವನ್ನ ಅಂದ್ರೆ ಪಾರ್ಥಿವ ಶರೀರದ ಮೇಲಿರೋ ರಾಷ್ಟ್ರಧ್ವಜವನ್ನ ಕುಟುಂಬಸ್ಥರಿಗೆ ಗೌರವ ಸೂಚಕವಾಗಿ ಹಸ್ತಾಂತರ ಮಾಡಿದ ಮೇಲೆ ಕುಶಾಲ ತೋಪನ ಸಲ್ಲಿಸಲಾಗುತ್ತೆ. ಅದಾದ ಮೇಲೆ ವಿಶೇಷ ಶವ ಪೆಟ್ಟಿಗೆಯಲ್ಲಿ ಕರುಣಾನಿಧಿ ಅವರನ್ನ ಮಣ್ಣಿನಲ್ಲಿ ಹೂಳಲಾಗುತ್ತೆ. ಸದ್ಯಕ್ಕೀಗ ಪುಷ್ಪ ನಮನ ಸಲ್ಲಿಕೆ ಆಗ್ತಾ ಇದೆ. ವಿವಿಧ ಗಣ್ಯರು ಇದೀಗ ಪುಷ್ಪ ನಮನವನ್ನ ಕೊನೆ ಬಾರಿಗೆ ಸಲ್ಲಿಕೆ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಹಾಗೆಯೇ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಸೇರಿದಂತೆ ಸಾಕಷ್ಟು ರಾಜಕೀಯ ಮುಖಂಡರು ಇದೀಗ ಪುಷ್ಪ ನಮನವನ್ನ ಕೊನೆ ಬಾರಿಗೆ ಕರುಣಾನಿಧಿ ಅವರಿಗೆ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಕೊನೆ ಬಾರಿಗೆ ಅಂತಿಮ ದರ್ಶನವನ್ನ ಮಾಡೋ ಮುಖಾಂತರವಾಗಿ ಇದೀಗ ಪುಷ್ಪ ನಮನವನ್ನ ಸಲ್ಲಿಸಿ ಅವರಿಗೆ ಗೌರವ ಸೂಚಕವನ್ನ ಸಲ್ಲಿಕೆ ಮಾಡ್ತಿದ್ದಾರೆ. ಪುಷ್ಪ ನಮನದ ಮುಖಾಂತರವಾಗಿ ಈಗ ಸೇನೆಯಿಂದ ಗೌರವಾರ್ಥವಾಗಿ ಪುಷ್ಪ ನಮನ ಆಯಿತು. ಅದಾದ ಮೇಲೆ ಈಗ ರಾಜಕೀಯ ಮುಖಂಡರು ಪುಷ್ಪ ನಮನವನ್ನ ಸಲ್ಲಿಕೆ ಮಾಡಿ ಅಂತಿಮ ನಮನವನ್ನ ಕರುಣಾನಿಧಿ ಅವರಿಗೆ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಗುಲಾಂ ನಬಿ ಆಜಾದ್ ಅವರು ಕೂಡ ಪುಷ್ಪ ನಮನವನ್ನ ಕರುಣಾನಿಧಿ ಅವರಿಗೆ ಮಾಡ್ತಾ ಇದ್ದಾರೆ ಅಂತಿಮ ದರ್ಶನವನ್ನ ಪಡೆಯುವ ಮುಖಾಂತರವಾಗಿ. ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದಾರೆ. ಇದೀಗ ಕೊನೆ ಬಾರಿ ಕರುಣಾನಿಧಿ ಅವರ ದರ್ಶನವನ್ನ ಮಾಡಿ ಪುಷ್ಪ ನಮನವನ್ನ ಸಲ್ಲಿಕೆ ಮಾಡ್ತಿದ್ದಾರೆ ದೇವೇಗೌಡರು. ರು ಕೂಡ ಅಂತಿಮ ದರ್ಶನವನ್ನ ಪಡೆದು ಪುಷ್ಪ ನಮನವನ್ನ ಸಲ್ಲಿಕೆ ಮಾಡಿದ್ದಾರೆ. ಭದ್ರತಾ ಪಡೆಯಿಂದ ಕೂಡ ಕರುಣಾನಿಧಿ ಅವರಿಗೆ ಗೌರವ ಸಲ್ಲಿಕೆ ಆಗಿದೆ. ಈಗ ಗಣ್ಯಾತಿ ಗಣ್ಯರು ಅಗಲಿದ ನಾಯಕನಿಗೆ ಗೌರವ ಸಲ್ಲಿಕೆಯನ್ನ ಮಾಡ್ತಾ ಇದ್ದಾರೆ ಪುಷ್ಪ ನಮನದ ಮುಖಾಂತರವಾಗಿ. ತಮಿಳುನಾಡಿನ ರಾಜ್ಯಪಾಲರು ಸೇರಿದಂತೆ ರಾಹುಲ್ ಗಾಂಧಿ ಅವರು, ಗುಲಾಂ ನಬಿ ಆಜಾದ್, ದೇವೇಗೌಡರು, ಚಂದ್ರಬಾಬು ನಾಯ್ಡು ಹೀಗೆ ಸಾಕಷ್ಟು ರಾಜಕೀಯ ಮುಖಂಡರು ಈ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದಾರೆ. ಇದೀಗ ಅಂತಿಮ ದರ್ಶನವನ್ನ ಮಾಡಿ ಕೊನೆ ಬಾರಿಗೆ ನಮನವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ.